ಚಾರ್ಲಿ ಮತ್ತೆ ನಿಮ್ಮ ಜರ್ನಿ ಹೇಗಿದೆ ಸರ್? ಯಾವ ತರ ಜರ್ನಿ? ಸಿನಿಮಾ ಜರ್ನಿ ಅನ್ನೋದಕ್ಕಿಂತ ಮುಂಚೆ ನೀವು ಏನ್ ಮಾಡ್ಕೊಂಡಿದ್ರಿ? ಈ ಟ್ರೈನರ್ ಈಗ ಸ್ವಾನ್ಗಳ ಮೇಲೆ ನಿಮ್ಗೆ ಯಾವ ರೀತಿ ಪ್ರೀತಿ ಬಂತು, ಈಗ ಏನ್ ಅನಿಸ್ತಾ ಇದೆ? ಇಲ್ಲ, ನಾವು ಹುಟ್ಟಿದ್ದಾಗಿಂದನು ನಮ್ಮನೇಲಿ ಒಂದು ನಾಯಿ ಅನ್ನೋದು ಇದ್ದೇ ಇತ್ತು. ಓಕೆ, ನಾನು ಹುಟ್ಟಿದಾಗಿಂದ ನಮ್ಮ ಮನೇಲಿ ನಾಯಿ ಅನ್ನೋದು ಇದ್ದೇ ಇತ್ತು. ಯಾವುದು ಫಾರಿನ್ ಬ್ರೀಡ್ಸ್ ಅಂತ ಏನೂ ಇಲ್ಲ, ನಾರ್ಮಲ್ ಇಂಡಿ ಡಾಗ್, ಕಮ್ಯುನಿಟಿ ಡಾಗ್ ಅಷ್ಟೇ. ಸೊ ಅದು ನಾನು ಒಂದು 10th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ, ಅಲ್ಲ ಒಂದು 7th ಓದಬೇಕಾದ್ರೆ ಒಂದು ಜರ್ಮನ್ ಶೆಪರ್ಡ್ ಪಪ್ಪಿ ಬರುತ್ತೆ ನಮ್ಮ ಮನೆಗೆ. ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಆ ಜರ್ಮನ್ ಶೆಪರ್ಡ್ ಪಪ್ಪಿ ಈ ಒಂದು 1999 2000 ಈ ದಂಡುಪಾಳ್ಯ ಅನ್ನೋದು ಒಂದು ಹೆಚ್ಚಾಗತ್ತೆ, ಬಹುಶಃ ಎಲ್ಲ ಕೇಳಿರ್ಬೋದು. ಸೊ ಆವಾಗ ನಮಗೆ ಟಿ ವಿನಲ್ಲಿ ಗೊತ್ತಾಗೋದು, ಆ್ಯಂಕರ್ಸ್ ಹೇಳೋದು ಅಥವಾ ನ್ಯೂಸ್ ಚಾನಲ್ ಹೇಳೋದು, ಒಂದು ಮನೇಲಿ ಒಂದು ನಾಯಿ ಇತ್ತು ಅಂತ ಹೇಳಿದ್ರೆ ಈ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಏನು ಮಾಡ್ತಿದ್ದಾರೆ ದಂಡುಪಾಳ್ಯ ಅನ್ನೋದು ಒಂದು ಗ್ಯಾಂಗು ಅವಾಯ್ಡ್ ಆಗುತ್ತೆ ಅಂತ ಹೇಳಿ ಅದು ಸುದ್ದಿ ಹರಡಿಸ್ತಾರೆ. ಸೊ ಆವಾಗ ಬರೋದು ನಮ್ಮ ಮನೆಗೆ ಜರ್ಮನ್ ಶೆಪರ್ಡ್ ಡಾಗು ಸೀಸರ್ ಅಂತ. ಸೊ ಅಲ್ಲಿಂದ ನಮ್ಮ ಮನೇಲಿ ಒಂದು ಫಾರಿನ್ ಬ್ರೀಡ್ ಶುರುವಾಗೋದು ಸಾಕಲಿಕ್ಕೆ. ಅದು ನಾನು ಇಂಜಿನಿಯರಿಂಗ್ ಮುಗಿಸ್ಬೇಕಾದ್ರೆ ಕಾನ್ವೊಕೇಶನ್ ಡೇ ದಿನ ಅವನು ಎಕ್ಸ್ಪೈರ್ ಆಗ್ತಾನೆ, ನನ್ನ ಕಾನ್ವೊಕೇಶನ್ ಡೇಗೆ ಕೂಡ ಹೋಗೋಕ್ಕಾಗಲ್ಲ. ಅದಾದಮೇಲೆ ನಾನು ಇಂಜಿನಿಯರಿಂಗ್ ಎಲ್ಲ ಆದಮೇಲೆ ನಾನು ಐ ಟಿ ಫೀಲ್ಡ್ಗೆ ಅಂತ ಹೋಗ್ತೀನಿ ಸಾಫ್ಟ್ವೇರ್ ವರ್ಕ್ ಮಾಡೋದಕ್ಕೆ. ಸಾಫ್ಟ್ವೇರ್ ವರ್ಕ್ ಮಾಡಿ ಒಂದು 3-4 ಇಯರ್ಸ್ ಆದ ಒಂದು ಸ್ಯಾಚುರೇಷನ್ ಪಾಯಿಂಟ್ ಹಿಟ್ ಆದ ನಂತರ ಈ ಫೀಲ್ಡ್ ಸಾಕು ಅಂತ ಹೇಳಿ ನೆಕ್ಸ್ಟ್ ನಾನು ಒಂದು ಸರ್ವಿಸ್ ಓರಿಯೆಂಟೆಡ್ ಜಾಬ್ ಮಾಡಬೇಕು ಅಂತ ಹೇಳಿ ತೊಗೊಂಡಾಗ ಯು ಪಿ ಎಸ್ ಸಿ ಅಂತ ಒಂದು ಥಾಟ್ ಬರುತ್ತೆ, ಐ ಎ ಎಸ್ ಐ ಪಿ ಎಸ್ ಮಾಡಬೇಕು ಅಂತ ಹೇಳಿ. ಬಟ್ ದಟ್ ತುಂಬ ಲೇಟ್ ಕಾಲ್ ಆಗಿರುತ್ತೆ ನನ್ನ ಏಜ್ಗೆ. ಅದು ಒಂದು 2 ಅಟೆಂಡ್ ಮಾಡಿದ್ಮೇಲೆ ಪಾಲಿಸಿಸ್ ಚೇಂಜ್ ಆಗುತ್ತೆ, ಅದು ನಾನು ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಾದಮೇಲೆ ನನ್ನ ಜೊತೆಯಲ್ಲಿ ಯಾವಾಗ ನಾನು ಮೈಸೂರು ಶಿಫ್ಟ್ ಆದವಾಗ ನನಗೆ ಒಂದು ಒಳ್ಳೆ ಬೆಸ್ಟ್ ಪಾರ್ಟ್ನರ್ ಬೇಕು ಅಂತ ಅಂದವಾಗ ನನಗೆ ನಾನೊಂದು ಶೆಲ್ಟರ್ ಡಾಗ್ನ ಅಡಾಪ್ಟ್ ಮಾಡ್ಕೊತೀನಿ. ಅವನಲ್ಲಿ ತುಂಬ ಬಿಹೇವಿಯರಲ್ ಇಶ್ಯೂಸ್ ಇರುತ್ತೆ, ಸಿಕ್ಕಾಬಟ್ಟೆ ಅಗ್ರೆಷನ್ನು, ಸಿಕ್ಕಾಬಟ್ಟೆ ಬೇರೆ ಥರ ಬಿಹೇವಿಯರಲ್ ಪ್ರಾಬ್ಲಮ್ಸ್ ತುಂಬ ಇರುತ್ತೆ. ಸೊ ಅವನ್ನ ನಾನು ಫಿಕ್ಸ್ ಮಾಡೋದೇ ನಂಗೆ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಸೊ ಅದಾದಮೇಲೆ ನಾನು ಒಂದು ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ ತೊಗೊತೀನಿ, ಯಾಕೆ ಇದೇ ಜಾಬ್ನ ನಾನು ಪ್ಯಾಷನ್ನೇ ಮಾಡಬಾರ್ದು ಅಂತ ಹೇಳಿ ಈ ಪ್ಯಾಷನ್ ನನಗೆ ಒಂದು ಪ್ರೊಫೆಷನ್ ಆಗೋಗುತ್ತೆ ಹೋಗ್ತಾ ಹೋಗ್ತಾ. ಜರ್ಮನಿಂದ ಸರ್ಟಿಫಿಕೇಷನ್ಸ್ ತೊಗೊತೀನಿ, ಸುಮಾರು ಕಡೆ ನಾನು ಸೆಮಿನಾರ್ಸ್ ಅಟೆಂಡ್ ಮಾಡ್ತೀನಿ, ಡಾಗ್ ಸೈಕಾಲಜಿ ಬಗ್ಗೆ ತಿಳ್ಕೊತೀನಿ, ಡಾಗ್ ಸೈನ್ಸ್ ಬಗ್ಗೆ ಓದ್ತೀನಿ, ಇದೆಲ್ಲ ಮಾಡಿ ಅದ್ರ ಮೇಲೆ ಪ್ರಯೋಗ ಮಾಡಿ ನನ್ನ ಡಾಗ್ ಮೇಲೆ ನಂತರ ನಾನು ತೊಗೊಳೋದು ಬೇರೆ ಬೇರೆ ಆ್ಯಡ್ ಶೂಟ್ಸು, ಮೂವಿ ಶೂಟ್ಸು. ಆ ಮೂವಿ ಶೂಟಲ್ಲಿ ಫಸ್ಟ್ ಮೂವಿ ಶೂಟ್ ಬಂದು ನಾನು ಕೌಲುದಾರಿ ಅಂತ ಹೇಮಂತ್ ಎಮ್ರಾವ್ ಅವರು ನಿರ್ದೇಶನ ಮಾಡಿರ್ತಾರೆ, ಅವರು ನನಗೆ ಚಾಲಿಗೆ ರೆಫರ್ ಮಾಡ್ತಾರೆ. ಸೊ ಈ ರೀತಿ ನನ್ನ ಜರ್ನಿ ಶುರು ಆಗಿದೆ ಚಾಲಿ ಜೊತೆ. ಚಾಲಿ ಶೂಟ್ ಆದಿದ್ದ ಶೂಟ್ ನನಗೆ ಚಾಲಿ ಪ್ರಾಜೆಕ್ಟ್ ಸಿಕ್ಕಿದ ನಂತರ ನಂದು ಚಾಲಿದ್ದು ಬೇರೆ ಒಂದು ಡಿಫ್ರೆಂಟ್ ಜರ್ನಿನೇ ಇದೆ. ಧರ್ಮಗೆ ಪ್ರಪಂಚ ಹೆಂಗೆ ಚಾಲಿ ತೋರಿಸಿದ್ದೋ ನನಗೂ ಸಹ ಚಾಲಿ ನನಗೊಂದು ದೊಡ್ಡ ಪ್ರಪಂಚ ತೋರಿಸಿದ್ದಾಳೆ ರಿಯಲ್ ಲೈಫ್ನಲ್ಲಿ. ನಾನು ಯಾವ ಥರ ಒಂದು ವ್ಯಕ್ತಿ ಅಂತ ಹೇಳಿದ್ರೆ, ನಾನು ಯಾರ ಹತ್ರ ಜಾಸ್ತಿ ಮಿಂಗಲ್ ಆಗೋಕ್ಕೆ ಇಷ್ಟಪಡೋದಿಲ್ಲ, ಯಾರ ಹತ್ರ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನಾನಾಯಿತು ಇಲ್ಲ ನನ್ನ ಡಾಗ್ಸ್ ಆಯಿತು ಈ ಥರ ಒಂದು ರೆಸ್ಕ್ಯೂ ಮಾಡೋದನ್ನು ಈ ಥರ ಒಂದು ಹೊರತು ನಾನು ಮಿಂಗಲ್ ಆಗಲಿಕ್ಕೆ ನನಗೆ ಇಷ್ಟಪಡೋದಿಲ್ಲ. ಸೊ ಅದೆಲ್ಲನೂ ಹೊಸ ಪ್ರಪಂಚ ತೋರಿಸಿದ್ದು ನನಗೆ ಚಾರ್ಲಿ. ಈಗ ಚಾರ್ಲಿ ಸಿನಿಮಾಗೆ ಸೆಲೆಕ್ಟ್ ಆದಾಗ ನಿಮ್ಗೆ ಏನು ಅನಿಸ್ತು? ಈಗ ದೊಡ್ಡ ಈಗ ಇಡೀ ಜರ್ನಿ ಸಿನಿಮಾದಲ್ಲಿ ಇಡೀ ಜರ್ನಿ ಚಾರ್ಲಿ ಜೊತೆಗೆ ಹೋಗಬೇಕು ಅಂತ ಹೇಳಿದಾಗ ಟ್ರೈನಿಂಗು ಯಾವ ರೀತಿ ಮಾಡ್ಕೊಂಡ್ರಿ? ಇಡೀ ಓಕೆ, ಅದು ಆ್ಯಕ್ಚುಲಿ ಇನಿಷಿಯಲಿ 8 ಮಂತ್ಸ್ ಕಮಿಟ್ಮೆಂಟ್ ಆಗಿರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಮಗೆ ಇದು 8 ಮಂತ್ಸ್ ಮುಗಿಯುವಂಥ ಮೂವಿ ಎಲ್ಲ ಇದು ಅಂತ ಹೇಳಿ. ಇದಕ್ಕೆ ಸುಮಾರು ವರ್ಷ ಬೇಕಾಗತ್ತೆ, ಬಹುಶಃ 2 ವರ್ಷ ಬೇಕಾಗ್ಬೋದು ಅಂತ ಅಂದ್ಕೊತೀವಿ. ಮಧ್ಯೆ ಕೋವಿಡ್ಡು ಅದು ಇದು ಬಂದ್ರಿಂದ ನಮ್ಮ ಶೂಟಿಂಗ್ ಕೂಡ ತುಂಬ ಡಿಲೇ ಆಗ್ತಾ ಹೋಗುತ್ತೆ. ಬಟ್ ಈ ಪ್ರಾಜೆಕ್ಟ್ನ ಮುಗಿಸ್ಲಿಕ್ಕೆ ನಮಗೆ ಒಂದು 3.5 ಇಯರ್ಸ್ ಆಗೋಗುತ್ತೆ, 3.5-4 ಇಯರ್ಸ್ ಆಗೋಗುತ್ತೆ ಮುಗಿಸೋದಕ್ಕೆ. ಸೊ ಅವಳದು ಟ್ರೈನಿಂಗ್ ಸಹ ನಾವು ಶುರು ಮಾಡಿದ ಇವಳಿಗೆ 5 ಮಂತ್ಸ್ ಇರಬೇಕಾದ್ರೆ, ಇನ್ನೊಂದು ಪಪ್ಪಿ ಪೋಷನ್ ಏನು ನೋಡ್ತೀರ ನೀವು, ಅವಳಿಗೆ ನಾವು ಶುರು ಮಾಡಿದ್ದು 55 ಡೇಸ್ ಇರಬೇಕಾದ್ರೆ ಟ್ರೈನಿಂಗ್ನ. ಸೊ 55 ಡೇಸ್ ಟ್ರೈನಿಂಗ್ ಪಪ್ಪಿನ ತೊಗೊಂಬಂದು ಅದನ್ನು 45 ಡೇಸ್ ಟ್ರೈನಿಂಗ್ ಕೊಟ್ಬಿಟ್ಟು ಚಾರ್ಲಿಗೆ ನಾವು ಪಪ್ಪಿ ಪೋಷನ್ ಶುರು ಮಾಡಿದ್ದು ಶೂಟ್ ಮಾಡಲಿಕ್ಕೆ. ಸೊ ಎಸ್, ಈ ಥರ ಈಗ ಚಾರ್ಲಿ ಸಿನಿಮಾದಲ್ಲಿ ಬಾಮ ಇಲ್ಲಿ ಚಾರ್ಲಿ ಪ್ಲೀಸ್ ಯಾ ಕಮ್ಯ ಕಮ್ಯ ಕೂತ್ಕೋ ಸರ್ ಸಿನಿಮಾದಲ್ಲಿ ಕೂತ್ಕೋ ಡೌನ್. ಚಾರ್ಲಿ ಜೊತೆಗೆ ಈ ಪಾತ್ರವನ್ನು ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಯಾವ್ದಾದ್ರು ಫೀಲ್ ಬಂದಿತ್ತು, ಆ ಥರದ್ದು ಏನಾದರೂ ಸೀನ್ ಇತ್ತ? ಸಾಧ್ಯ ಇಲ್ಲ ಅನ್ನೋ ಮಾತಾಡೋಂಗೆ ಇಲ್ಲವೇ ಇಲ್ಲ ನಾವು ನಮ್ಮ ರೈಟ್ರ್ ಮುಂದೆ. ಅಸಾಧ್ಯನ ಅಸಾಧ್ಯ ಮಾಡಬೇಕು, ಎಸ್ ಅದೇ ಬೇಕಾಗಿದ್ದು ಅವ್ರಿಗೆ. ಅವ್ರಿಗೆ ಬೇಕು ಅಂದರೆ ವೆದರ್ ಇಟ್ಸ್ ಆರ್ಟಿಸ್ಟ್ ಇಲ್ಲ ರಕ್ಷಿಸರು ಬಿಡ್ತಿರ್ಲಿಲ್ಲ ಅವರು, ಇಲ್ಲ ಸರ್ ಇಲ್ಲ ರಕ್ಷಿತ್ ಸರ್ ನನಗೆ ಈ ಒಂದು ಎಮೋಷನ್ಸ್ ನಂಗೆ ಕನ್ವೆ ಆಗ್ತಿಲ್ಲ, ನಂಗೆ ಈ ಥರ ಬೇಕು ಅಂತೇಳಿ ಅವ್ರ ಮೈಂಡಲ್ಲಿ ಒಂದು ಇಮೇಜ್ ಕೂತ್ಕೊಂಬಿಡಿತ್ತು. ಆ ಇಮೇಜ್ ಸಿಂಕ್ ಆಗೋ ತನಕ ಅವ್ರು ಯಾರನ್ನೂ ಬಿಡ್ತಿರ್ಲಿಲ್ಲ. ರಕ್ಷಿತ್ ಸರ್ನಾಗಿರ್ಬೋದು ಅಥವಾ ಪುಟಾಣಿ ಮಗು ಆಗಿರ್ಬೋದು, ನಮ್ಮ ಚಾರ್ಲಿನೇ ಆಗಿರ್ಬೋದು, ಅವ್ರಿಗೆ ಒಂದು ಇಮೇಜ್ ಇತ್ತು ಚಾರ್ಲಿ ಹೀಗೆ ಬರಬೇಕು ಹೀಗೆ ಮಾಡಬೇಕು ಅಂತೇಳಿ, ಅದು ಬರೋ ತನಕ ಬಿಡ್ತಿರ್ಲಿಲ್ಲ. ಸೊ ಅಸಾಧ್ಯ ಅನ್ನೋದು ಯಾವುದೂ ಇರಲಿಲ್ಲ, ಐ ಮೀನ್ ಯಾವುದು ಬಿಡ್ತಿರ್ಲಿಲ್ಲ ಅವರು. ಅಸಾಧ್ಯ ಇಲ್ಲ ಕಷ್ಟ ಅಂತ ಹೇಳಿ ಇಲ್ಲ, ನೀವು ಮಾಡ್ಬೋದು ಮಾಡಿ, ಇಲ್ಲ ನಿಮ್ಗೆ ಮೆಥಡ್ಸ್ ಇದೆ ಮಾಡಿ, ನಿಮ್ಗೊಂದು ಐಡಿಯಾ ಇದೆ ಮಾಡಿ,
ಹೀಗೆ ಹೇಳಿ ಅವ್ರು ಅದನ್ನ ಪಡ್ಕೊಂತ ಇದ್ರು ಆ ಕೆಲಸನ. ಈಗ ಸಿನಿಮಾ ಶೂಟಿಂಗ್ ಈಗ ಪಾರ್ಟ್ 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 ನೋಡ್ತಾ ಬಂದ ನಿಮಗೆ ಒಟ್ಟಾರೆ ಸಿನಿಮಾವನ್ನ ನೋಡಿದಾಗ ಯಾವ ರೀತಿ ಫೀಲ್ ಆಯ್ತು? ಡೆಫಿನೆಟ್ಲಿ ನನಗೆ, ನಾನಿದು 6ನೇ ಸಲ ನೋಡ್ತಾ ಇದ್ದೀನಿ ಫಿಲಮ್, ಇದನ್ನು 6-7 ಟೈಮ್ಸ್ ಆಗಿದೆ ನೋಡಿ. ಯಾಕಂದರೆ ಕೇರಳ ಅಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ನೋಡ್ಕೊಂಡು ಬಂದುಬಿಟ್ಟಿದ್ದೀವಿ ಪ್ರೀಮಿಯರ್ ಶೋಸಲ್ಲಿ. ಇಷ್ಟು ಸಲ ನೋಡಿದ್ರು ಕೂಡ ಫಿಲಮ್ಮು, ನಾವೇ ಸಹ ಅಲ್ಲಿ ಕ್ಯಾಮ್ರಾ ಹಿಂದೆ ನಿಂತು ಅವ್ಳ ಚಾಲಿಕೆಯಲ್ಲಿ ನಾವು ಕೆಲಸ ತೊಗೊಂಡು ಪರ್ಫಾರ್ಮೆನ್ಸ್ ಎಲ್ಲ ಮಾಡಿಸಿದ್ರು ಸಹ ಇಷ್ಟು ಸಲ ನೋಡ್ಮೇಲೆ ಕೂಡ ನಾನು ಈಗಲೂ ಹೋಗಿ ಮತ್ತೆ ನೋಡಬೇಕು ಅನ್ನಿಸ್ತಾ ಇದೆ. ನಾವು ವರ್ಕ್ ಮಾಡಿದ್ದೀವಿ ಅಥವಾ ನಮ್ಮ ಚಾರ್ಲಿ ವರ್ಕ್ ಮಾಡಿದೆ ಅಂತ ಅಲ್ಲ, ಒಂದು ಜನರಲ್ ಒಂದು ಒಬ್ಬ ಆಡಿಯನ್ಸ್ ಆಗಿ ಅಥವಾ ಒಂದು ಪೆಟ್ ಲವರ್ ಆಗಿ ಫಿಲಮ್ನ ಆ ಪಾಯಿಂಟಲ್ಲಿ ನೋಡೋಕೆ ಹೋದರೆ ಇನ್ನೊಮ್ಮೆ ಮತ್ತೊಮ್ಮೆ ನೋಡಬೇಕು ಅಂತ ಫೀಲ್ ಬರ್ತಾ ಇದೆ. ಹೊರತು ನನಗೆ ಗೊತ್ತು ಯಾವ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ನಾವು ಇದೆಲ್ಲ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತ. ಅದು ಗೊತ್ತಿದ್ರು ಸಹ ಆ ಫಿಲಮ್ ನೋಡಬೇಕಾದ್ರೆ ವಾವ್ ಅಂತ ನನಗೆ ಫೀಲ್ ಆಗ್ತದೆ, ಓ ಹಿಂಗೆಲ್ಲ ಬಂದಿದೆಯಾ ಅಂತ ಹೇಳಿ. ಸೊ ಆ ಎಮೋಷನ್ಸ್ ನಂಗೆ ಎಲ್ಲೂ ಕಟ್ ಡೌನ್ ಆಗ್ತಿಲ್ಲ. ನಾನು ಈಗಲೂ ಫಿಲಮ್ ಹೋಗಿ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ತುಂಬತ್ತೆ. ನಾನು ಡೆಫಿನೆಟ್ಲಿ ನಂಗೆ ಅಳು ಬಂದಂಗೆ ಆಗಿ ಆಗುತ್ತೆ. ಅಲ್ಲ, ರಶೀದ್ ಸರ್ ಆ್ಯಕ್ಟಿಂಗು ಫಸ್ಟ್ ಆಫ್ ಆಲು, ಜೊತೆಗೆ ಆ ಬಿ ಜಿ ಎಮ್ ಏನಿದೆ ಅದು ತುಂಬ ನಂಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಓಕೆ, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೊಬಿನ್ ಪೌಲ್ ಅಂತ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದು. ಇದಕ್ಕೂ ಮುನ್ನ ವಿತೌಟ್ ಸೌಂಡು ವಿತೌಟ್ ಶಾರ್ಪ್ ಕಟ್ಸ್ ನಾವು ಫಿಲಮ್ ನೋಡಿದ್ದೀವಿ. ಅಷ್ಟು ಫೀಲ್ ಕೊಡ್ತಿರ್ಲಿಲ್ಲ. ಯಾವಾಗ ಈ ಬಿ ಜಿ ಎಮ್ ಬಂತು ನೋಡಿ, ಅಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗೋಯ್ತು. ಆ ಮ್ಯೂಸಿಕಲ್ಲಿ ನಾವು ತೊಡಗ್ಬಿಟ್ಟು ಅದು ತುಂಬ ಎಮೋಷನ್ ಮಾಡೋ ಥರ ಅದು ಮಾಡ್ತಾ ಇದೆ ನಮ್ಗೆ. ಅದು ಅತ್ಯಂತ ಇಷ್ಟವಾದ ಸೀನ್ ಯಾವುದು ಸರ್ ತಮಗೆ ಚಾರ್ಲಿ ಮೂವಿಯಲ್ಲಿ? ನಂಗೆ ಅವಳೆಲ್ಲ ಮಾಡಿರೋ ಸೀನ್ಸ್ ತುಂಬಾ ಇಷ್ಟ. ತುಂಬ ಇಷ್ಟವಾದ ಸೀನ್ ಅಂತ ಹೇಳಿದ್ರೆ ಒಂದು ಹಗ್ಗಿಂಗ್ ಸೀನ್ ತುಂಬ ಇಷ್ಟ ಆಗಿದೆ ನನಗೆ. ಆಮೇಲೆ ಆ ಡಾಗ್ ಶೋ ಅಲ್ಲಿ ಮಾಡ್ತಾರಲ್ಲ ಒಂದು 7 ಆ್ಯಕ್ಟಿವಿಟಿ ಮಾಡ್ತಾರೆ ನೋಡಿ, ಅಲ್ಲಿ 7 ಆ್ಯಕ್ಟಿವಿಟಿ ಇದೆ. 777 ಅನ್ನೋದು ಒಂದು 7 ವಂಡರ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಎಷ್ಟೋ ಡಾಗ್ಸು ಮೆಕ್ಯಾನಿಕಲಿ ಟ್ರೈನ್ ಡಾಗ್ಸ್ ಎಲ್ಲ ಬಂದು ಪರ್ಫಾರ್ಮ್ ಮಾಡಿ ಹೋಗಿದೆ. ಅದಕ್ಕೂ ಇದು ಬೆಸ್ಟ್ ಅಂತ ಹೇಳಿ ನಾವು ಒಂದು 7 ವಂಡರ್ಸ್ನ ಕ್ರಿಯೇಟ್ ಮಾಡಿದ್ದೀವಿ ಅಲ್ಲಿ. ಯಾವ ಅಲ್ಲಿರೋ ಮೆಕ್ಯಾನಿಕಲ್ ಡಾಗ್ಸು ಮಾಡದಿರೋಂಥದ್ದನ್ನು ನಮ್ಮ ಚಾರ್ಲಿ ಮಾಡ್ತಾಳೆ ಅಂತ ನಾವು ತೋರಿಸಿದ್ದೀವಿ. ದಟ್ ವಾಸ್ ದ ಬೆಸ್ಟ್ ಇದು ನನಗೆ ಪಾರ್ಟ್ ಮೂವಿ. ಚಾರ್ಲಿ ಆಯಿತು, ಈಗ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಮಾತನಾಡೋದಾದ್ರೆ ಸುಮಾರು ಪ್ರಾಜೆಕ್ಟ್ಸ್ ಬರ್ತಿದೆ ಸರ್ ನನಗೆ. ತೆಲುಗುವಿಂದ ಬರ್ತಿದೆ, ಆಮೇಲೆ ಮಲಯಾಳಂಯಿಂದ ಕೂಡ ಒಂದು ಬಂದಿದೆ. ನನಗೆ ಬೇಸಿಕಲಿ ನನಗೆ ಸ್ಕ್ರಿಪ್ಟು ಚೆನ್ನಾಗಿರಬೇಕು, ಒಂದು ಮೆಸೇಜ್ ಕನ್ವೆ ಆಗೋ ಥರ ಇರಬೇಕು. ಹೆಂಗೆ ಇವಾಗ ಚಾರ್ಲಿನ ಮೂವಿನ ನೋಡಿ ತುಂಬ ಜನ ಫೋನ್ ಮಾಡಿ ಹೇಳ್ತೀರಾ, ನಾನು ನಾಯಿನ ಕಟ್ಟಾಕಿದ್ದೆ ನಮ್ಮ ಮನೇಲಿ, ಇವಾಗ ಹೋಗ್ಬಿಟ್ಟು ನಾನು ಅದನ್ನು ರಿಲೀಸ್ ಮಾಡ್ತೀನಿ, ಮನೆ ಒಳಗೆ ಇಟ್ಕೊತೀನಿ. ನಾವು ನಾಯಿಗೆ ಕಳ್ತು ಹೊಡಿತಾ ಇದ್ವಿ, ನಾವು ಆಚೆ ಹೋದಾಗೆಲ್ಲ ಈಗ ನಾನು ಬಿಸ್ಕೆಟ್ ಹಾಕೋಕೆ ಶುರು ಮಾಡಿದ್ದೀನಿ. ಸೊ ಈ ಥರ ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ. ಆಮೇಲೆ ಒಂದು ಡಾಗ್ನ ನಾವು ಮನೆ ಮೆಂಬರ್ ಥರ ಟ್ರೀಟ್ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ನಾವು ಅವ್ಳ ಮನೆಯೊಳಗೆ ಸೇರಿಸ್ಕೊಂಡು ಒಂದು ಮೆಂಬರ್ ಥರ ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಎಲ್ಲ ಸುಮಾರು ಚೇಂಜಸ್ ಆಗ್ತಾ ಬರ್ತಾ ಇದೆ ನಮ್ಮ ಚಾರ್ಲಿ ಮೂವಿ ನೋಡಿದ ಮೇಲೆ. ಸೊ ಡೆಫಿನೆಟ್ಲಿ ನಂಗೆ ಆ ಥರ ಒಂದು ಸ್ಕ್ರಿಪ್ಟ್ ಬಂದರೆ ನಾನು ಅದನ್ನ ಒಪ್ಕೊತೀನಿ. ಸದ್ಯಕ್ಕೆ ಅದು ಶಾರ್ಟ್ ಲಿಸ್ಟ್ ಮಾಡಿಲ್ಲ, ಎಲ್ಲ ಕ್ಯೂವಲ್ಲಿದೆ. ಎಲ್ಲ ಪ್ರತಿಯೊಬ್ಬರ ಮನಸ್ಸಲ್ಲೂ ಎಂಥದ್ದೇ ಮೃಗಿಯ ಮನೋಭಾವ ಇದ್ರೂ ಕೂಡ ಹೌದು, ಒಳಗಡೆ ಒಂದು ಇನ್ನರ್ ಫೀಲಿಂಗ್ ಅಲ್ಲಿ ಶಾಂತ ಸ್ವಭಾವ ಮತ್ತೆ ಒಂದು ಒಳ್ಳೆ ಫೀಲಿಂಗ್ ಅಂತ ಇರುತ್ತೆ. ಕರೆಕ್ಟ್. ಈಗ ಸಿಎಂ ಅವರು ಕೂಡ ಸಿನಿಮಾವನ್ನ ವೀಕ್ಷಣೆ ಮಾಡಿ, ಕರೆಕ್ಟ್, ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲೇ ಇಲ್ಲ. ಎಕ್ಸಾಕ್ಟ್. ಎಲ್ಲರೂ ಕೂಡ ಸಿನಿಮಾವನ್ನ ನೋಡ್ತಿದ್ದಾರೆ, ಇಷ್ಟೊಂದು ರೆಸ್ಪಾನ್ಸ್ ಸಿಗುತ್ತೆ ಅಂತೇಳಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಚಾರ್ಲಿ ಬಗ್ಗೆ? ಇಲ್ಲ, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗತ್ತೆ ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ಇದು ಪೆಟ್ ಲವರ್ಸ್ಗೆ ಇದು ಕರೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಪೆಟ್ ಲವರ್ಸ್ಗೆ ಇದು ಡೆಫಿನೆಟ್ಲಿ ಇದು ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ, ಅವರು ಇದನ್ನು ಒಂದು ಕನೆಕ್ಟ್ ಮಾಡ್ಕೊಂತಾರೆ ಅಂತ ಗೊತ್ತಿತ್ತು. ಬಟ್ ನಮ್ಮ ಚೀಫ್ ಮಿನಿಸ್ಟರ್ ಬೊಮ್ಮಾಯಿ ಸರ್ ಬಂದು ನೋಡ್ತಾರೆ, ಅವರು ಇಷ್ಟು ಎಮೋಷನ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ. ನಾವು ಸಹ ಅವ್ರು ಎಮೋಷನ್ ಆದಾಗ ನಮ್ಗೆ ಇನ್ನೂ ಜಾಸ್ತಿ ನಾವು ತುಂಬ ಎಮೋಷನ್ ಆಗೋದ್ವಿ. ಬಿಕಾಸ್ ದಟ್ ಈಸ್ ದ ರಿಯಲ್ ರೆಸ್ಪಾನ್ಸ್ ವಾಟ್ ವಿ ಆರ್ ಗೆಟಿಂಗ್ ಫ್ರಮ್ ರಿಯಲ್ ಅನಿಮಲ್ ಲವ್. ಅವ್ರು ಬಂದು ಬೇಕಿದ್ರೆ ಮೂವಿ ನೋಡಿ ಸುಮ್ಮನೆ ಹೋಗ್ಬೋದಾಗಿತ್ತು. ಅವ್ರನ್ನಲ್ಲಿ ಆ ಒಂದು ಆ ಡಾಗ್ ಅಂದರೆ ಏನು, ಯಾಕಂದ್ರೆ ಅವ್ರ ಹತ್ರ ಆಡಿ ಒಂದು ಡಾಗ್ ಇತ್ತಲ್ವ, ಅದು ರೀಸೆಂಟಾಗಿ ಎಕ್ಸ್ಪೈರ್ ಆಗಿತ್ತು ಅದು. ಸೊ ಅವ್ರಿಗೆಲ್ಲ ಬಹುಶಃ ಅದೆಲ್ಲ ರಿಕಾಲ್ ಆಗಿದೆ, ಈ ತುಂಟಾಟ ಚಾಲಿ ಏನು ಮಾಡೋದು ನೋಡ್ಬಿಟ್ಟು ಅದೆಲ್ಲ ಅವ್ರು ರಿಕಾಲ್ ಆಗಿ ಆ ಎಮೋಷನ್ ತಡೆಯೋಕ್ಕಾಗದೆ ಅದು ಎಮೋಷನ್ ಆಗಿದ್ದಾರೆ. ನಾವು ಅವ್ರನ್ನ ನೋಡ್ಬಿಟ್ಟು ನಾವು ತುಂಬ ಅಳಕ್ಕೆ ಶುರು ಮಾಡಿದ್ವಿ. ಬೊಮ್ಮೆ ಸರ್ನ ನೋಡ್ಬಿಟ್ಟು ನಮ್ಗೆ ತುಂಬ ಎಮೋಷನ್ ಆಯ್ತು ಆ್ಯಕ್ಚುಲಿ. ಸರಿ, ಈಗ ಲಾಸ್ಟ್ ಒಂದು ಎಮೋಷನ್ ಸೀನ್ ಬರುತ್ತೆ, ನಾ ಈ ಶ್ವಾನಕ್ಕೆ ಒಂದು ಮಾರಣಾಂತಿಕ ಕಾಯಿಲೆ ಬರುತ್ತೆ, ಅದಾದ್ಮೇಲೆ ಕೆಲವ್ರಿಗೆ ಗೊತ್ತೇ ಇರಲ್ಲ ಅದೊಂದು ಮರಿ ಹಾಕುತ್ತೆ, ಆ ಸೀನೇ ಎಂಡ್ ಆಗುತ್ತೆ ಅಂತೇಳಿ, ಆ ಸೀನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಇಲ್ಲ, ಅದೇನಂತ ಹೇಳಿದ್ರೆ ಅದು ಸ್ಪಾಯ್ಲರ್ಸ್ ಆಗಬಾರ್ದು ನನಗೆ ನೋಡದೇ ಇರೋರ್ಗಿದ್ರು. ಬಟ್ ಆ ಮರಿ ಚಾರ್ಲಿಗೆ ಒಂದು ಹೆಮಂಜೋ ಸರ್ಕೋಮಿಯಾ ಅಂತ ಒಂದು ಕಾಯಿಲೆ ಅದು ಅದು ಅದರಲ್ಲಿ ಪ್ರೆಗ್ನೆಂಟ್ ಆಗಿ ಪಪ್ಪೀಸ್ ಹುಟ್ಟೋದು ತುಂಬ ರೇರು. ಆ ರೇರಲ್ಲಿ ರೇರ್ ಕೇಸಾಗಿ ಒಂದು ಪಪ್ಪಿ ಹುಟ್ಟಿರುತ್ತೆ.
ಸೊ ಆ ಪಪ್ಪಿ ಮುಂದೆಲ್ಲ ಏನು ಮಾಡುತ್ತೆ ಅನ್ನೋದನ್ನ ನಾವು ಆಫ್ಟರ್ ಕ್ರೆಡಿಟ್ಸ್ ಯಾವ ಟೈಟಲ್ಸ್ ಬರುತ್ತೆ ಫಿಲಮ್ ಬೈ ಅಂತ ಎಂಡ್ ಆಗ್ತಾ ಹೆಂಗೆ ಟೈಟಲ್ಸ್ ಬರುತ್ತೆ ಅಲ್ಲಿ ನಾವು ತೋರಿಸಿದ್ವಿ ಆ ಪಪ್ಪಿ ದೊಡ್ಡದಾದ್ಮೇಲೆ ಏನೆಲ್ಲ ಮಾಡುತ್ತೆ ಅಂತ ಹೇಳಿ. ಸೊ ಜನ ಅದನ್ನ ನೋಡಿ ಅದನ್ನ ಆ ಎಮೋಷನ್ಸ್ನ ಕ್ಯಾರಿ ಮಾಡಿ ಹೋಗಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ಚಾರ್ಲಿ ಬಗ್ಗೆ ಮಾತನಾಡೋದಾದ್ರೆ ಸರ್, ಈಗ ನಿಮಗೆ ಎಷ್ಟು ಖುಷಿ ಇದೆ ಈ ಚಾರ್ಲಿಗೆ ಒಂದು ಆ್ಯಕ್ಟಿಂಗ್ನ ತಪ್ಪಿಸ್ತೀನಿ ಅಂತೇಳಿ ನೀವು ಮೊದಲೇ ಹೇಳಿದ್ರಿ, ಚಾಲೆಂಜ್ ಅನ್ನೋದು ಯಾವುದೂ ಇರಲಿಲ್ಲ, ಮಾಡಲೇಬೇಕು. ಈಗ ಎಷ್ಟು ಖುಷಿ ಇದೆ ಸರ್ ಈ ಸಿನಿಮಾ? ಸರ್ ಸಿಕ್ಕಾಪಟ್ಟೆ ಖುಷಿ ಇದೆ. ನನಗೆ ಮೈಸೂರಲ್ಲಿ DK9 ಪ್ರಮೋದ್ ಅಂತ ನಮ್ಮ ತಂದೆ ತಾಯಿ ನನಗೆ ಹೆಸರಿಟ್ಟದು. ಆಮೇಲೆ ಮೈಸೂರಲ್ಲಿ ನಾನು ಟ್ರೈನಿಂಗ್ ಮಾಡಬೇಕಾದ್ರೆ DK9 ಪ್ರಮೋದ್ ಅಂತಲೇ ನನ್ನ ಐಡೆಂಟಿಫೈ ಮಾಡ್ತಾಯಿದ್ರು. ಈಗ ಚಾರ್ಲಿ ಮೂವಿ ನೋಡಿದ್ಮೇಲೆ ಅದು DK9 ಅನ್ನೋದು ಮರ್ತುಬಿಟ್ಟು ಇವಾಗ ನನಗೆ ಆಲ್ಮೋಸ್ಟ್ ಚಾರ್ಲಿ ಪ್ರಮೋದ್ ಅಂತಲೇ ಐಡೆಂಟಿಫೈ ಮಾಡೋಕೆ ಶುರು ಮಾಡಿದ್ದಾರೆ. ನಾನು ಪ್ರಮೋದ್ ಕಾಲ್ ಮಾಡ್ತಾನೆ ಅಂದರೆ ಯಾವ ಪ್ರಮೋದ್ ಹೇಳಿ, ಅದೇ ಚಾರ್ಲಿ ಪ್ರಮೋದ್, ಅದೇ ಚಾರ್ಲಿ ಪ್ರಮೋದ್ ಅಂತ ಹೇಳಬೇಕು. ನಾವು ಚಾರ್ಲಿ ಅಂತ ಹೇಳಿದವಾಗ ಅವರು ಐಡೆಂಟಿಫೈ ಮಾಡ್ತಿದ್ದಾರೆ. ಸೊ ಈ ರೀತಿ ಅವ್ರು ಒಂದು ಒಳ್ಳೆ ಹೆಸರು ತೊಗೊಂಡು ಕೊಟ್ಟಿದ್ದಾಳೆ ಸರ್. ಸದಾ ನಾನು ಅವಳಿಗೆ ಕೊನೆ ತನಕ ಚಿರೋಣಿ ಆಗಿರಬೇಕು ಅಂತಲೇ. ಚಾರ್ಲಿ ಅಂದ್ರೆ ಈಗ ಇಷ್ಟು ದಿನ ನಿಮ್ಮ ಮನೆ ಅಂಗಳದಲ್ಲೇ ಇತ್ತು. ಹೌದು. ಈಗ ಇಡೀ ರಾಜ್ಯದ ಜನರು, ಇಡೀ ದೇಶದ ಜನರು, ಹೌದು, ಇಡೀ ನ್ಯಾಷನಲ್ ಕ್ರಶ್ ಅಂತಾರಲ್ಲ, ಇಂಟರ್ನ್ಯಾಷನಲ್ ಕ್ರಶ್ ಸರ್, ಚೇಂಜ್ ಮಾಡ್ಬೋಣ ಅದನ್ನ, ನ್ಯಾಷನಲ್ ಬೇಡ ಇಂಟರ್ನ್ಯಾಷನಲ್ ಮಾಡ್ಬೋಣ ಇನ್ಮೇಲೆ. ಈಗ ಅದ್ರ ಬಗ್ಗೆ ಜನರು ಹೇಳೋದಾದ್ರೆ ಕಣ್ಬಿದ್ದಿದೆ ಅಂತ ಹೇಳ್ತೀವಿ. ದೃಷ್ಟಿ ಸರ್ ಅಷ್ಟೇ. ಹೌದು, ಡೆಫಿನೆಟ್ಲಿ ದೃಷ್ಟಿ ಆಗಿರೋದು ಅವಳಿಗೆ. ಬಟ್ ನಾವು ದಿನ ಅವಳಿಗೆ ದೃಷ್ಟಿ ತೆಗಿತಾ ಇದ್ದೀವಿ. ಸೊ ಯಾವುದೇ ರೀತಿ ಅವಳಿಗೆ ಏನೋ ಒಂದು ಆಗಬಾರ್ದು ಅನ್ನೋದೇ ನಮಗೆ ಖುಷಿ ಅಷ್ಟೇ. ಸೊ ಹಾಗಾಗಿ ಎಷ್ಟು ಸೇಫ್ಟಿ ಮೆಜರ್ಸ್ ಇದೆಯೋ, ಈವನ್ ರಕ್ಷಿತ್ ಸರ್ ಇವ್ರಿಗೂ ರಕ್ಷಿತ್ ಸರ್ ತಾಯಿ ಹೇಳ್ತಾಯಿದ್ರು, ನಾನು ರಕ್ಷಿತ್ ಸರ್ಗೆ ಇವತ್ತು ಬೆಳಗ್ಗೆ ನಾನು ರಕ್ಷಿತ್ ಇವತ್ತು ನಾನು ದೃಷ್ಟಿ ತೆಗೆದೆ ನಾನು ಅಂತ ಹೇಳಿ. ಸೊ ಆ ಕನ್ಸರ್ನ್ ಇರುತ್ತಲ್ವ ತಂದೆ ತಾಯಿಗಾದವರು. ಸೊ ಅದೇ ಕನ್ಸರ್ನ್ ನಮ್ಮ ಚಾಲಿ ಮೇಲೂ ಕೂಡ, ಯಾಕಂದರೆ ಪ್ರಪಂಚ ಇಡೀ ವರ್ಲ್ಡೇ ಅವಳ ಮೇಲೆ ಒಂದು ಕಣ್ಣಾಗಿದೆ, ಅಂದರೆ ಒಂದು ದೃಷ್ಟಿ ಬಿದ್ದಿದೆ ಅವಳಿಗೆ, ತುಂಬ ಇಷ್ಟ ಲವ್ ಆಗಿದೆ ಅವಳ ಮೇಲೆ, ಅಫೆಕ್ಷನ್ಸ್ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಆ ಒಂದು ಸೇಫ್ಟಿ ನಾರ್ಮ್ಸಲ್ಲಿ ದಿನ ದೃಷ್ಟಿ ತೆಗೆಯೋದಾಗಲಿ, ಇಲ್ಲಿ ನಮ್ಮ ಸುತ್ತಮುತ್ತ ಹಳೆಯ ಕಾಲದ ಅಜ್ಜಿ ಇದ್ದಾರೆ, ಅವ್ರ ಕೈಲಿ ಅವ್ರನ್ನ ಕರೆಸಿ ಅವ್ರವ್ರ ಪದ್ಧತಿನ ಇದೆ ದೃಷ್ಟಿಯಲ್ಲ ತೆಗಿಸ್ತಾ ಇದ್ದೀವಿ. ಈಗ ರಕ್ಷಿತ್ ಸರ್ ಜೊತೆ ವಿಚಾರ ಮಾತನಾಡೋದಾದ್ರೆ, ಪಾರ್ಟ್ ಆಫ್ ಲೈಫ್ ರಕ್ಷಿತ್ ಸರ್ ಜೀವನದಲ್ಲೂ ಕೂಡ ಒಂದಷ್ಟು ಕೈ ನೆನಪುಗಳಿದೆ. ಈ ಚಾರ್ಲಿ ಜೊತೆಗಿನ ಒಂದಷ್ಟು ಸಿಹಿ ನೆನಪುಗಳ ಮೂಲಕ ಅವರು ತಮ್ಮ ಕೈ ನೆನಪುಗಳನ್ನ ಮರೀತಾ ಈ ಸಿನಿಮಾ ಯಶಸ್ಸಿನ ಕಡೆ ಮುಂದುಕ್ತಾ ಇದ್ದಾರೆ? ಇಲ್ಲ, ಬೇಸಿಕಲಿ ಏನಂದ್ರೆ, ಸಿ ಡಾಗ್ಸ್ ಆರ್ ದ ಸ್ಟ್ರೆಸ್ ಬಸ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಮನೆಗೆ ನಾವು ಹೊರಗೋಗಿ ಬಂದಮೇಲೆ ಒಂದು ಡಾಗು ಮನೇಲಿ ಇತ್ತು ಅಂದರೆ ಹೇಳಿದ್ರೆ ಅವ್ರು ತೋರಿಸೋ ಫೀಲಿಂಗಲ್ಲಿ ನಾವು ಎಷ್ಟೇ ಟೆನ್ಷನ್ ಇದ್ರೂ ನಾವು ಮರ್ತುಬಿಡ್ತೀವಿ, ಕಂಪ್ಲೀಟ್ಲಿ ಆ ಸ್ಟ್ರೆಸ್ಸಿಂದ ಹೊರಗೆ ಬರ್ತೀವಿ. ಡೆಫಿನೆಟ್ಲಿ ರಕ್ಷಿತ್ ಸರ್ಗೂ ಮತ್ತು ಇವ್ರಿಗೆ ಚಾರ್ಲಿಗೆ ಒಂದು ಒಳ್ಳೆ ಬಾಂಡಿಂಗೇ ಇದೆ. ಸೊ ಪ್ರತಿದಿನ ನಾವು ಸೆಟ್ಗೆ ಹೋಗ್ಬೇಕಾದ್ರೂ ಫಸ್ಟು ಅವ್ರು ಮೀಟ್ ಮಾಡ್ತಿದ್ದೆ ಚಾರ್ಲಿನ ಬಂದು ಸೆಟ್ನಲ್ಲಿ ಕೂಡ. ಸೊ ಆಲ್ಮೋಸ್ಟ್ ಅವರು ಕ್ಯಾರವ್ಯಾನಲ್ಲೇ ಅವರು ಕೂರ್ತಿರ್ಲಿಲ್ಲ ಶೂಟ್ ಆದಮೇಲೆ ಕೂಡ, ಅವರು ಆಲ್ಮೋಸ್ಟ್ ಟೈಮ್ ಪಾಸ್ ಮಾಡ್ತಿದ್ದೆ ನಮ್ಮ ಚಾರ್ಲಿ ಜೊತೆ. ಸೊ ಶಿ ಈಸ್ ಅ ಸ್ಟ್ರೆಸ್ ಬಸ್ಟರ್. ಈಗ ಶ್ವಾನ ಪ್ರಿಯರಿಗೆ ನಮ್ಮ ವಾಹಿನಿಯ ಮೂಲಕ ಚಾರ್ಲಿ ವಿಚಾರವಾಗಿ ಏನಂತ ಹೇಳಕ್ಕೆ ಇಷ್ಟಪಡ್ತೀವಿ? ಅಲ್ಲ, ಪ್ರತಿಯೊಬ್ಬರು ಬಂದು ಮೂವಿ ನೋಡಲೇಬೇಕು ಸರ್. ಇದು ಎಮೋಷನ್ಸ್ ಇದೆ ಅಂತ ಹೇಳಿ ಅಲ್ಲಿ ಅವಾಯ್ಡ್ ಆಗೋದು, ಇಲ್ಲ ನಂಗೆ ನೋಡೋಕ್ಕಾಗಲ್ಲ ಎಮೋಷನ್ಸ್ ಅಂತ ಹೇಳೋದು, ಇಲ್ಲ ದೇರ್ ಇಸ್ ಅ ಮೆಸೇಜ್, ಪ್ರತಿಯೊಬ್ಬರಿಗೂ ಒಂದು ಮೆಸೇಜ್ ಇದೆ ಅದನ್ನ. ಒಂದು ಚಿಕ್ಕ ಮಗು, ಆ್ಯಕ್ಚುಲಿ ಮಕ್ಕಳು ಜಾಸ್ತಿ ನೋಡ್ಬೇಕು ಈ ಮೂವಿನ. ನೆಕ್ಸ್ಟ್ ಜನ್ರೇಷನ್ನು ಅವರು ತುಂಬ ಬದಲಾಗ್ತಾರೆ. ಆ ಮಕ್ಕಳು ಬಂದು ನೋಡುವಂಥ ಮೂವಿ ಇದು. ಅವ್ರು ಬಂದು ನೋಡಲಿ, ನೋಡಿದ ಮೇಲೆ ಬಹುಶಃ ಸುಮಾರು ಜನ ಪೆಟ್ಸ್ನ ಕಳ್ಕೊಂಡಿದ್ದಾರೆ, ಸುಮಾರು ಜನ ಪೆಟ್ಸ್ನ ಅಬ್ಯಾಂಡನ್ ಮಾಡಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಸುಮಾರು ಜನ ತೊಗೊಬೇಕು ಅಂತ ಆಸೆ ಮನೆಯಲ್ಲಿ, ಬಟ್ ತಂದೆ ತಾಯಿಗಳು ಅದನ್ನ ಒಬ್ಜೆಕ್ಟ್ ಮಾಡ್ತೀರ, ಆಗೋದಿಲ್ಲ ನೋಡ್ಕೊಳೋದಕ್ಕೆ ಅಂತ ಹೇಳಿ. ಸೊ ಇವ್ರಿಗೆಲ್ಲೂ ಈ ಫಿಲಮ್ ಒಂದು ಸ್ಫೂರ್ತಿ ಆಗುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ. ಜೊತೆಗೆ ನಾವು ಒಂದು ಮೆಸೇಜ್ ಕೊಡೋದು ಏನಂತಂದರೆ, ಅಡಾಪ್ಟ್ ಮಾಡ್ಕೊಳ್ಳಿ ಡಾಗ್ಸ್ನ ಅಂತ ಹೇಳಿ. ಯಾವುದೇ ಡಾಗ್ ಆಗಿರಲಿ, ಸಿ ಈ ಥರ ಬ್ರೀಡ್ ಡಾಗ್ಸು ಕೂಡ ಸುಮಾರು ಶೆಲ್ಟರ್ಸಲ್ಲಿ ಬಿಟ್ಟು ಹೋಗಿರೋದು ತುಂಬ ಜನ ಇದ್ದಾರೆ, ಇಂಥ ಡಾಗ್ಸು ಸಿಗುತ್ತೆ. ಆಮೇಲೆ ರೋಡ್ನ ದ ಬೆಸ್ಟ್ ಡಾಗ್ಸ್ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಇಂಡಿ ಡಾಗ್ಸು, ಒಂದು ಬೀದಿ ನಾಯಿ ಅಥವಾ ಕಾರ್ಪೊರೇಷನ್ ನಾಯಿ ಅಥವಾ BBMP ನಾಯಿ ಅಥವಾ ಮೂಡ ನಾಯಿ ಅಂತ ಏನು ಜನ ಹೆಸರಿಟ್ಟಿದ್ದಾರೆ ಕಮಿಟಿ ಡಾಗ್ಸು ಅಂತ, ಆ ಮರಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ದೇ ಆರ್ ದ ಬೆಸ್ಟ್ ಬ್ರೀಡು. ಜನ ಅನ್ಕೊತಾರೆ, ಓಕೆ ಒಂದು ನಾಯಿ ತೊಗೊಂಬಿಟ್ರೆ ತುಂಬ ಖರ್ಚಿದೆ, ತಿಂಗಳಿಗೆ ಅಷ್ಟೆಲ್ಲ 1000 ಖರ್ಚು ಮಾಡಬೇಕು ಅಂತ. ಇಲ್ಲ, ಯಾವ ಡಾಗು ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಪ್ರಾಪರಾಗಿ ನಿಮಗೆ ಎಜುಕೇಟ್ ಆಗಿದೆ ನಾಯಿ ಬಗ್ಗೆ ಹೆಂಗೆ ಸಾಕಬೇಕು ಅಂತ. ಈ ಒಂದು ಇಂಡಿ ಡಾಗ್ನ ಅಡಾಪ್ಟ್ ಮಾಡ್ಕೊಳ್ಳಿ, ದೇ ಆರ್ ದ ಬೆಸ್ಟ್ ಸೆಕ್ಯೂರಿಟಿ ಗಾರ್ಡ್ಸ್. ನಾ ಎಲ್ಲ ಕಡೆ ಇದೇ ಹೇಳೋದು ನಾನು. ಒಂದು ವಾಚ್ಮ್ಯಾನ್ ಅವಶ್ಯಕತೆ ಇರೋದಿಲ್ಲ. ಒಂದು ದೊಡ್ಡ ಎಕರ್ ಫಾರ್ಮ್ಗೆ ದೊಡ್ಡ ದೊಡ್ಡ ಬ್ರೀಡ್ಸ್ ತೊಗೊಂಬರ್ತಾರೆ ಪ್ಯಾಟ್ರೋಲಿಂಗ್ ಮಾಡ್ಕೊಳೋಕ್ಕೆ ಅಥವಾ ಗಾರ್ಡ್ ಮಾಡೋಕ್ಕೆ ಪ್ರಾಪರ್ಟಿನ. ಒಂದು 5 ಬೀದಿನ ತೊಗೊಂಡು ಇಟ್ಕೊಳ್ಳಿ ನೀವು ತೋಟದಲ್ಲಿ, ಸಾಕು ಅದು. ಅದರಷ್ಟು ಗಾರ್ಡಿಂಗು ಬೇರೆ ಯಾವ ಡಾಗು ಮಾಡೋದಿಲ್ಲ. ಅದಕ್ಕೊಂದು ಟ್ರೈನಿಂಗ್ ಅವಶ್ಯಕತೆ ಇಲ್ಲ, ಅದಕ್ಕೊಂದು ಮೆಡಿಕಲ್ ಅಟೆನ್ಷನ್ ಬೇಕಾಗೋದಿಲ್ಲ, ಅದಕ್ಕೆ ನೀವು 3 ಹೊತ್ತು ಊಟ ಹಾಕಬೇಕು ಅಂತ ಏನಿಲ್ಲ,
ಅಲ್ಲಿ ಒನ್ ಟೈಮ್ ಊಟ ಕೊಟ್ಟರೆ ಸಾಕು, ಅದು ಸರ್ವೈವ್ ಆಗುತ್ತೆ ಎರಡು ಮೂರು ದಿನ. ಸೊ ಈ ರೀತಿ ನಿಮಗೆ ಸಾಕಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಮುಂದೆ ಏನಾದರೂ ಡಾಗ್ಸ್ ಇತ್ತು ಅಂದರೆ ಅದು ಒಡೆದು ಓಡಿಸ್ಬೇಡಿ, ನೀರು ಹಾಕಿ ಅದಕ್ಕೆ ಸ್ಪ್ಲಾಶ್ ಮಾಡಿ ಓಡಿಸ್ಬೇಡಿ, ಭಯ ಬಿಡಿಸ್ಬೇಡಿ. ಮನೆ ಮುಂದೆ ಗೇಟ್ ಮುಂದೆ ಮಲಗಿದೆ ಅಂತ ಹೇಳಿದ್ರೆ ಅದು ನಿಮ್ಮನ್ನ ಗಾರ್ಡ್ ಮಾಡ್ತಾ ಇದೆ, ಅದು ಯಾವುದೋ ಒಂದು ರೀತಿಯಲ್ಲಿ ಗಾರ್ಡ್ ಮಾಡ್ತಿದೆ. ಒಂದು ರೋಡ್ನಲ್ಲಿ ಒಂದು 5 ನಾಯಿ ಇದೆ ಅಂತ ಹೇಳಿದ್ರೆ ಜನ ಬಂದು ಅದನ್ನ ಕಂಪ್ಲೇಂಟ್ ಕೊಟ್ಟು ಅಥವಾ ಫುಡ್ ಪಾಯ್ಸನ್ ಮಿಕ್ಸ್ ಮಾಡಿ ಸುಮಾರು ಕೇಸಸ್ ನಮ್ಮ ಮೈಸೂರಲ್ಲೇ ಆಗಿದೆ. ಅದು ನಾವು ಕಂಪ್ಲೇಂಟ್ ಸಹ ಮಾಡಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು, ಬಟ್ ನಮಗೆಲ್ಲೂ ಪ್ರೂಫ್ ಸಿಕ್ಕಿಲ್ಲ ಅದು ಪ್ರೂವ್ ಮಾಡೋದಕ್ಕೆ. ಸೊ ಫುಡ್ ಪಾಯ್ಸನ್ ಹಾಕಿ ಸಾಯಿಸೋದು ಏನಕ್ಕೆ ಮಾಡ್ತಾರೆ ಜನ ಅಂತ ಹೇಳಿ, ನೈಟ್ ನಿದ್ದೆ ಬರಲ್ಲ ಕೂಗಾಡುತ್ತೆ ಅಂತ, ಏನಕ್ಕೆ ಕೂಗಾಡುತ್ತೆ ಅಂತ ಹೇಳಿದ್ರೆ ತುಂಬ ರೀಸನ್ಸ್ ಇದೆ. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತೀಯಾನೆ, ಆ ನಾಯಿ ಆ ರೋಡಲ್ಲಿ 5 ನಾಯಿ ಇದೆ ಅಂತ ಹೇಳಿದ್ರೆ ಆ ರೋಡ್ ಕಂಪ್ಲೀಟ್ ಸೇಫ್ಟಿ ಆವತ್ತು, ಅಲ್ಲಿ ಎಲ್ಲೂ ರಾಬರಿ ಆಗೋದಿಲ್ಲ. ಸೊ ಒಬ್ಬ ಅಪರಿಚಿತ ವೆಹಿಕಲ್ ಬಂತು, ವ್ಯಕ್ತಿ ಬಂತು ಅಂದರೆ ಇವರು ಅದನ್ನ ತಡಿತೀಯಾರೆ. ಸೊ ಹಾಗಾಗಿ ಬೊಗಳತ್ತೆ, ಹಾಗಾಗಿ ಗ್ರೌಲ್ ಮಾಡುತ್ತೆ, ಹಾಗಾಗಿ ಹೌಲ್ ಮಾಡುತ್ತೆ, ಇದೆಲ್ಲ ತುಂಬ ರೀಸನ್ಸ್ ಇದೆ. ಸೊ ಒಂದು ರೋಡಲ್ಲಿ ಬೀದಿನ ಇದ್ದರೆ ದಯವಿಟ್ಟು ಅದಕ್ಕೆ ಊಟ ಹಾಕಿ, ಒಂದು ಆಚೆ ಒಂದು ಬೌಲಲ್ಲಿ ಒಂದು ನೀರು ಇಟ್ಬಿಡಿ ಸಾಕು. ಅಷ್ಟು ಒಂದೇ ಕೇಳೋದು, ಒನ್ ಟೈಮ್ ಮಾತ್ರ ಊಟ ಕೇಳುತ್ತೆ. ನಾವು ಸುಮಾರು ಊಟನ ತೆಗ್ದು ನಾವು ಬಿಸಾಕ್ತೀವಿ ಡಸ್ಟ್ಬಿನ್ಗೆ, ಅದನ್ನ ಹೆಚ್ಚಿ ಎತ್ತಿ ಹೊರಗಡೆ ಹಾಕಿ ತಿನ್ನಲಿ, ಅದು ನಿಮ್ಮ ಮನೆ ಕಾಯುತ್ತೆ. ದೇ ಆರ್ ದ ಬೆಸ್ಟ್ ಗಾರ್ಡಿಂಗ್ ಡಾಗ್, ಗಾರ್ಡಿಂಗ್ ಡಾಗ್ಸ್ ಅಂಡ್ ದ ಬೆಸ್ಟ್ ವಾಚ್ಮ್ಯಾನ್ಸ್ ಫಾರ್ ಯರ್ ರೋಡ್. ಅಡಾಪ್ಟ್ ಮಾಡ್ಕೊಡಿ. ಎಸ್, ಥ್ಯಾಂಕ್ ಯು ಸರ್. ಮಾತಾಡ್ಸಿ ಮಾತಾಡ್ಸಿ. ನಿದ್ದೆ ಬರ್ತಿದ್ಯಾಮ್ಮ ಚಿನ್ನ ನಿನಗೆ? ಚಿನ್ನ ಬರೀ ಇಂಟರ್ವ್ಯೂಸ್ ಆಗೋಯ್ತಾರ ನಿನಗೆ? ಹೌದಾ, ಜಿಜಿ ಬರ್ತೀಯ ನಿನಗೆ? ಇದು ದೃಷ್ಟಿ.